ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಮೆ ಕನ್ನಡ ತ್ಯಾಜ್ಯ ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತಿನ ವ್ಲಾಗಲ್ಲಿ ಏನು ವಿಶೇಷ ಏನು ಅಂದರೆ, ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಇದ್ದೀನಿ. 2.5 ವರ್ಷ ಆದಮೇಲೆ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ನನ್ನ ಜರ್ನಿ ಹೇಗಿತ್ತು ಪ್ರೆಗ್ನೆನ್ಸಿ ಜರ್ನಿ ಅಂತ ಹಂಚ್ಕೊಳ್ಳೋಕ್ಕೆ ಯಾಕೆ ಸಡನ್ನಾಗಿ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಅಂದರೆ, ಕೆಲವೊಮ್ಮೆ ಕೆಲವರು ಕೇಳ್ತಾರೆ, ಎರಡೇ ಮಗು ಮಾಡ್ಕೊಳ್ಳಲ್ವಾ, ಆಗಲೇ ಅವಳಿಗೆ 2.5 ವರ್ಷ 2.75 ವರ್ಷ ಆಗ್ತಾ ಬಂತು ಗಣೇಶ್ಗಾಗೆ, ಇನ್ನೊಂದು ಮಗು ಬೇಗ ಮಾಡ್ಕೊಬಿಡು ಈಸಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಹೇಳಬೇಕಾದ್ರೆ ನನಗೆ ಒಂದು ನನ್ನ ತಲೆಯಲ್ಲಿ ಫ್ಲ್ಯಾಶ್ ಆಗುತ್ತೆ, ಇನ್ನೊಂದು ಮಗು ಬೇಕಾ ಅಂತ. ನಿಜವಾಗ್ಲೂ ನನಗೆ ಒಂದು ಮಗುಲೆ ತುಂಬಾ ಸಮಾಧಾನವಾಗಿದೆ, ತೃಪ್ತಿ ಇದೆ. ಇನ್ನೊಂದು ಮಗು ಮಾಡ್ಕೊಳ್ಳೋ ಮನಸ್ಥಿತಿ ನನಗಿಲ್ಲ ಕೂಡ. ಸೊ ನನ್ನ ಜರ್ನಿ, ನನಗೆ ಯಾಕೆ ಈ ರೀತಿ ಮನಸ್ಥಿತಿ ಬಂತು ಏನು ಎಲ್ಲ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು. ನಿಮಗೆ ಯಾವುದೇ ರೀತಿಯ ಕಾಸ್ಟ್ ಇಲ್ಲ, ಇದು ಫ್ರೀ ಆಫ್ ಕಾಸ್ಟ್. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ನೋಟಿಫಿಕೇಷನ್ಗಳು ಮಿಸ್ ಆಗದೆ ಬರುತ್ತೆ ಅಂತ ಹೇಳ್ತೀನಿ. ಸೊ ನನ್ನ ಜರ್ನಿ ಹೇಳಬೇಕಂದ್ರೆ, ನಾನು ಮದುವೆ ಆಗಿದ್ದು 2016 May 1920. ಸೊ ಮದುವೆ ಆದೆ. ಮದುವೆ ಆದಮೇಲೆ ಸೊ ನನಗೆ ಫಸ್ಟ್ ಪೀರಿಯಡ್ ಆಯಿತು. ಮೇ 30 ಇಸ್ ಮೈ ಫಸ್ಟ್ ಪೀರಿಯಡ್. ಸೊ ಜೂನ್ ಅಗೇನ್ ನಂಗೆ ಆಗಬೇಕಿತ್ತು, ಪೀರಿಯಡ್ ಆಗಲಿಲ್ಲ. ಜುಲೈಯಲ್ಲಿ ನಾನು ಸ್ವಲ್ಪ ಕೆಮ್ಮೆಲ್ಲ ಇತ್ತು ನನಗೆ, ಬೆಳಗ್ಗೆ ಎದ್ದಾಗ ತಲೆ ಸುತ್ತಲ್ಲ ಆರಂಭ ಆಯಿತು ಲೈಟಾಗೆ. ಅವಾಗ ಅತ್ತೆ ಹೇಳಿದ್ರು, ಮೇ ಬಿ ನೀನು ಪ್ರೆಗ್ನೆಂಟ್ ಇರ್ಬೋದು, ಹೇಳೋಕ್ಕಾಗಲ್ಲ, ಒಂದು ಚೆಕಪ್ ಮಾಡ್ಸ್ಕೊಂಬರೋಣ ಅಂತ. ಸೊ ಪ್ರೆಗ್ನೆನ್ಸಿ ಕಿಟ್ ತಂದರು ನನ್ನ ಹಸ್ಬೆಂಡ್. ನಾನು ಚೆಕ್ ಮಾಡಿದೆ ಮನೇಲೆ, ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಯಿತು. ಒಂದು ಕಡೆ ನನಗೆ ತುಂಬಾ ಖುಷಿ, ಬಟ್ ಅನ್ಎಕ್ಸ್ಪೆಕ್ಟೆಡ್. ಈವನ್ ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಬೇಗ ಪ್ರೆಗ್ನೆಂಟ್ ಆಗ್ತೀನಿ ಅಂತ. ಸೊ ಆದರೂ ಪರವಾಗಿಲ್ಲ, ಬಂದಿರೋದನ್ನ ಸ್ವೀಕರಿಸ್ಬೇಕು. ನನ್ನ ದಕ್ಷ ಮನಸ್ಥಿತಿ ನನಗೆಲ್ಲ ಇರಲಿಲ್ಲ, ಆ ಥರ ಕೆಟ್ಟ ಯೋಚನೆಗಳೆಲ್ಲ ಬರಲೇ ಇಷ್ಟು ಬೇಗ ಯಾಕಾದೆ ತಗ್ಸ್ಬೇಡ ಆ ಥರ ಯೋಚನೆಗಳೆಲ್ಲ ನನಗೆ ಯಾವುದು ಬರಲಿಲ್ಲ. ತುಂಬ ಖುಷಿ ಆಯಿತು, ಬಟ್ ಇಷ್ಟು ಬೇಗ ಬೇಡ ಆಗಿತ್ತು, ಬಟ್ ಆಯಿತು ಅನ್ಫಾರ್ಚುನೇಟ್ಲಿ. ಅಥವಾ ಫಾರ್ಚುನೇಟ್ಲಿ ದೇವ್ರು ಕೊಟ್ಟರೆದನ್ನ ತೆಗಿಬಾರ್ದು, ಇದು ನಮ್ಮ ಇದು ಅಂತ ನಾನು ಸರಿ ಅಂತ ಹೋದೆ ಡಾಕ್ಟ್ರ್ ಹತ್ರ. ಖುಷಿಯಿಂದ ಹೋದೆ. ಸೊ ಅವ್ರು ಚೆಕ್ ಮಾಡಿದರು, ಚೆಕ್ ಮಾಡಿದಾಗ ಸ್ಕ್ಯಾನಿಂಗ್ ಮಾಡಿದರು. ನಾ ಹೋಗಿದ್ದು ಜುಲೈ 11 ಹೋದೆ. ಸ್ಕ್ಯಾನಿಂಗ್ ಮಾಡಿದಾಗ ಯೂಟಿರಸಲ್ಲಿ ಯಾವುದೇ ರೀತಿಯಾದ ಕಾಣಿಸ್ತಿಲ್ಲ, ಯಾವುದೇ ರೀತಿಯಾದ ಬೇಬಿ ಕನ್ಸೀವ್ ಆಗಿರ್ತಕ್ಕಂಥ ಚಾನ್ಸಸ್ ಇಲ್ಲ ಅಂತ ಅಂದ್ಬಿಟ್ರು. ಕಾಣಿಸ್ತಿಲ್ಲ ಅದು, ಇದು ಮೇ ಬಿ ಫೆಲೋಪಿಯನ್ ಟ್ಯೂಬಲ್ಸ್ ಇದೆಯಾ ಯೂಟ್ರಸಲ್ಲಿ ಅಂತ. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ನಮ್ಮ ಯೂಟ್ರಸ್ ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಇದ್ದರೆ ಈ ಕಡೆ ಎರಡು ಇದೆಲ್ಲ ಫೆಲೋಪಿಯನ್ ಟ್ಯೂಬ್. ಇದರೊಳಗೆ ಬೇಬಿ ಇನ್ ಕೇಸ್ ಏನಾದ್ರು ಇತ್ತು ಅಂದರೆ, ಓವರಿ ಇತ್ತು ಅಂದರೆ ಅಬೋಷನ್ ಆಗುತ್ತೆ ಖಂಡಿತವಾಗ್ಲೂ, ಉಳಿಯಲ್ಲ ಅದು. ಏನಿದ್ರು ಯೂಟ್ರಸಲ್ಲೇ ಇರಬೇಕು. ಸೊ ಯೂಟ್ರಸಲ್ಲಿ ಕಾಣಿಸ್ತಿಲ್ಲ ನನಗೆ. ಸೊ ಕಾಣಿಸ್ತಿಲ್ಲ, ಆದರೆ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಕನ್ಫರ್ಮ್ ಆಗಿದೆ. ಸೊ ಏನು ಮಾಡಿದ್ರು, ಒಂದು ಬ್ಲಡ್ ಟೆಸ್ಟ್ ಕೊಟ್ಟರು, HCG ಬ್ಲಡ್ ಟೆಸ್ಟ್ ಅಂತ. ಯಾರಿಗೆ ಗೊತ್ತಿಲ್ಲ ಈ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಹೇಳ್ತೀನಿ, ನನಗೆ ಗೊತ್ತಿರೋ ಅಷ್ಟು. ಈ ಬ್ಲಡ್ ಟೆಸ್ಟ್ ಮಾಡಿದ್ರೆ ಪ್ರೆಗ್ನೆಂಟ್ ಇರೋದು ಕನ್ಫರ್ಮ್ ಆಗುತ್ತೆ. ನಾನ್ ಪ್ರೆಗ್ನೆಂಟ್ ಉಮನಿಗೆ ಇದು ಲೆಸ್ ದ್ಯಾನ್ 5.7 ಕಮ್ಮಿ ಇರುತ್ತೆ HCG ಲೆವೆಲ್ ನಾನ್ ಪ್ರೆಗ್ನೆಂಟ್. ಅದು 5.7 ಜಾಸ್ತಿ ಇತ್ತು ಅಂದರೆ ಶೀಸ್ ಪ್ರೆಗ್ನೆಂಟ್ ಅಂತ ಅರ್ಥ. ಸೊ ನನಗೆ ಮಾಡಿದಾಗ 11th July 5.57 ಇತ್ತು. ನಾನ್ ಪ್ರೆಗ್ನೆಂಟ್ ಅಂತ ಬ್ಲಡ್ ಟೆಸ್ಟಲ್ಲಿ ಕನ್ಫರ್ಮ್ ಆಯಿತು, ಬಟ್ ಯೂಟ್ರಸಲ್ಲಿ ಮಾತ್ರ ಯಾವುದೇ ರೀತಿಯ ಓವರಿ ಇಲ್ಲ. ಸೊ ಹಾಗೆ ಆ ಸ್ಕ್ಯಾನಿಂಗ್ ಮಾಡಿದಾಗ ನನಗೆ ಒಂದು ಗೊತ್ತಾಯಿತು. ಸೊ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ನೋಡ್ಬೋದು, ಎಲ್ಲೂ ಕೂಡ ಏನೂ ಕಾಣಿಸ್ತಾ ಇಲ್ಲ ಮಗು ಇರ್ತಕ್ಕಂಥ ಇದು. ನೋ ಎವಿಡೆನ್ಸ್ ಆಫ್ ಪ್ರೆಗ್ನೆನ್ಸಿ ಅಟ್ ಪ್ರೆಸೆಂಟ್ ಅಂತ ಬರೆದಿದ್ದಾರೆ. ಹಾಗೆ ನಂದು ಬಂದು ಸಬ್ಸೆಪ್ಟೇಟ್ ಯೂಟ್ರಸ್. ಸಬ್ಸೆಪ್ಟೇಟ್ ಯೂಟ್ರಸ್ ಅಂದರೆ ಏನಂದರೆ, ನಮ್ಮ ಯೂಟ್ರಸಲ್ಲಿ ಒಂದು ಟಿಶ್ಯೂ ಇರುತ್ತೆ, ಆ ಟಿಶ್ಯೂ ಯು ಶೇಪಲ್ಲಿ ಇರುತ್ತೆ. ಕೆಲವರಿಗೆ ಅದು ಟಿಶ್ಯೂ ದಪ್ಪ ಆಗಿ ಏನಾಗಿರುತ್ತೆ, ವಿ ಶೇಪ್ ಬಂದಿರುತ್ತೆ. ಆ ಥರ ಇರೋ ಯೂಟ್ರಸ್ ಅವರಿಗೆ ಚಾನ್ಸಸ್ ಆಫ್ ಮಿಸ್ಕ್ಯಾರೇಜ್ ಅಥವಾ ಪ್ರೀಟರ್ಮ್ ಬರ್ತ್ ಈ ಥರ ಆಗೋದೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಅಬಾರ್ಷನ್ ಆಗೋದು ಅಂದರೆ ಇವರಿಗೆ 40% ಇಂಥ ಯೂಟ್ರಸ್ ಇರೋರಿಗೆ ಖಂಡಿತವಾಗ್ಲೂ ಆಗುತ್ತೆ ಅಂತ.
ಸೊ ತುಂಬಾ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿದ್ರು ಡಾಕ್ಟ್ರು. ನನ್ನ ಯೂಟ್ರಸ್ನ ನೋಡಿ ನನಗೆ ಒಂದು ಕಡೆ ಖುಷಿ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ, ಒಂದು ಕಡೆ ಭಯ. ನಾನಿನ್ನೂ ವಾಕ್ ಮಾಡ್ತಾ ಇದ್ದೆ. ಯಾರಿಗೆ ತಾನೇ ಫಸ್ಟ್ ಪ್ರೆಗ್ನೆನ್ಸಿ ಅಂದರೆ ಖುಷಿ ಇರಲ್ಲ, ಎಲ್ಲರಿಗೂ ಇರುತ್ತೆ. ನನಗೆ ಅಷ್ಟೇ ಖುಷಿ ಇತ್ತು ನನಗೂ ಕೂಡ. ಬಟ್ ಸ್ಟಿಲ್ ಏನಾಯಿತು, ಒಂದು ರೀತಿ ಭಯ ಸ್ಟಾರ್ಟ್ ಆಯಿತು ಮನಸ್ಸಲ್ಲಿ. ಏನಪ್ಪ ಇದು ಈ ರೀತಿ ಹೇಳಿಬಿಟ್ರು ಡಾಕ್ಟ್ರು, ತುಂಬಾ ನೀನು ಕೇರ್ಫುಲ್ ಆಗಿರಬೇಕು, ಮೆಟ್ಲು ಹತ್ತಿ ಇಳಿಯೋದಾಗಲಿ ಕೆಮ್ಮದಾಗಲಿ ಆ ಥರದ್ರ ಜಾಸ್ತಿ ಮಾಡಲೇಬಾರ್ದು, ಯಾಕಂದರೆ ನಿಮ್ಮಲ್ಲಿ ಚಾನ್ಸಸ್ ಆಫ್ ಅಬಾರ್ಷನ್ ಜಾಸ್ತಿ ಇರುತ್ತೆ. ತುಂಬ ಭಯ ಸ್ಟಾರ್ಟ್ ಆಯಿತು ನನಗೆ. ಊಟ ತಿನ್ನಕ್ಕೆ ನುಂಗಕ್ಕೆ ಇರ್ಬೋದು ಪ್ರತಿಯೊಂದಕ್ಕೂ ನನಗೆ ಭಯ ಸ್ಟಾರ್ಟ್ ಆಯಿತು. ಸೊ ಓಕೆ ಫೈನ್. ಸೊ 11th ಬೇರೆ ಪ್ರೆಗ್ನೆಂಟ್ ಕನ್ಫರ್ಮೇಷನ್ ಬೇರೆ ಬರಲಿಲ್ಲ ಸ್ಕ್ಯಾನಿಂಗಲ್ಲಿ. ಮತ್ತೆ ಒಂದು ವಾರ ಬಿಟ್ಟು ಬರೋಕ್ಕೆ ಹೇಳಿದ್ರು. ಆವಾಗ ಮಾಡಿದಾಗ ಸ್ಕ್ಯಾನಿಂಗಲ್ಲಿ ಮಗು ಇರೋವಂಥದ್ದು ಕನ್ಫರ್ಮ್ ಆಯಿತು ನನಗೆ. ಸೊ ಆವಾಗ ನನ್ನ ಮಗು ಚೆಕ್ ಮಾಡಿದಾಗ ಎಸ್, 6.3 mm ಸ್ಯಾಕ್, ಒಂದು 6.3 mm ಸ್ಯಾಕ್ ಫೌಂಡ್ ಆಯಿತು ನನ್ನ ಯೂಟ್ರಸಲ್ಲಿ 15th. 4 ದಿನ ಬಿಟ್ಟು ಹೋದಾಗ. ಸೊ ಪ್ರೆಗ್ನೆಂಟ್ ಅಂತ ಪುನಃ ಒಂದು ದೊಡ್ಡ ಕನ್ಫರ್ಮೇಷನ್ ಕೊಟ್ಟರು. ಜೊತೆಗೆ ಇಷ್ಟು ಕೇರ್ಫುಲ್ ಮೆಷರ್ಸ್ ಅಂತ, ಮೆಟ್ಲು ಹಾಕಬೇಡಿ ನೀವು, ಒಂದು ಜಾಬ್ ಮಾಡೋದಕ್ಕೆ ಕೂಡ ಅವರು ಹೇಳಿದರು, ಟ್ರಾವೆಲ್ ಮಾಡೋದೆಲ್ಲ ಬೇಡ, ನೀವು ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಓಕೆ ಫೈನ್, ವರ್ಕ್ ಫ್ರಮ್ ಹೋಮ್ ತೊಗೊಂಡೆ. ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಏನು ಕರೆಕ್ಟ್ ಎನ್ವೈರ್ಮೆಂಟ್ ಅನ್ನಿಸ್ತಿರಲ್ಲ ನಿಮಗೆ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಆ್ಯಸ್ ಸಾಫ್ಟ್ವೇರ್ ಇಂಜಿನಿಯರ್. ಏನಂದರೆ ಒಂದು ವೈಫೈ ನೆಟ್ಗೆ ವರ್ಕ್ ಆಗ್ತಿರಲಿಲ್ಲ, ಎಷ್ಟೊಂದು ಪ್ರಾಬ್ಲಮ್ಸ್ ಇತ್ತು ನನಗೆ, ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಿರಲಿಲ್ಲ. ತುಂಬ ಸಿಸ್ಟಮ್ ಅಲ್ಲಿ ಕುತ್ಕೊಳಕ್ಕೆ ಎಲ್ಲಿ ಭಯ ಆಗ್ತಿತ್ತು ನನಗೆ. ಸೊ ನಾನು ಆ ಟೈಮಲ್ಲಿ ಕೂಡ ಮೆಡಿಕಲ್ ಲೀವ್ ಅಪ್ಲೈ ಮಾಡಿ ಮೆಡಿಕಲ್ ಲೀವ್ ತೊಗೊಂಡೆ, ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ. ಸ್ಟಾರ್ಟಿಂಗ್ ಫ್ರಮ್ ಮೈ ಪ್ರೆಗ್ನೆನ್ಸಿ ಒಂದು ವಾರ ವರ್ಕ್ ಮಾಡಿರ್ಬೋದು ಅಷ್ಟೇ, ಅದಾದಮೇಲೆ ಮತ್ತೆ ಲೀವ್. ಸೊ ಈ ರೀತಿ ನನ್ನ ಇನಿಷಿಯಲ್ ಡೇಸ್ ಆಯಿತು. 3 ತಿಂಗಳವರೆಗೂ ತುಂಬ ಕೇರ್ಫುಲ್ ಆಗಿದೆ ಅಂತಲೇ ಹೇಳಿದ್ರು, ಬಿಕಾಸ್ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ತುಂಬ ಮಿಸ್ ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ, ಅಬೌಟ್ ಆಗೋ ಚಾನ್ಸಸ್ ಅಂತ. ಸೊ ಟ್ರೈಮೆಸ್ಟರ್ ಆಯಿತು, ಹೇಗೋ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ ಅಂತಲೇ ಅಂದ್ಕೊಳ್ಳಿ. ಸೆಕೆಂಡ್ ಟ್ರೈಮೆಸ್ಟರ್ ಸ್ಟಾರ್ಟ್ ಆಯಿತು. ಆವಾಗ ಕೂಡ ನನಗೆ ಆಫೀಸ್ ಟಚ್ ಬಿಟ್ಟಿದ್ದರಿಂದ ಐ ಕುಡಂಟ್ ಕಂಟಿನ್ಯೂ ಅಂತಲೇ ಹೇಳ್ಬೋದು. ಸ್ವಲ್ಪ ವರ್ಕ್ ಮಾಡಿದೆ ವರ್ಕ್ ಫ್ರಮ್ ಹೋಮ್ ಅಂತಲೇ, ಬಟ್ ಡ್ಯೂ ಟು ಸಮ್ ಇಶ್ಯೂ ಲೈಕ್ ನೆಟ್ವರ್ಕ್ ಅದೆಲ್ಲ ಇದ್ದಿದ್ದರಿಂದ ನನಗೆ ಮತ್ತೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡೋಕ್ಕೆ ಆಗ್ತಿರಲಿಲ್ಲ, ತುಂಬಾ ಕಷ್ಟನೇ ಆಗ್ತಿತ್ತು ಅಂತ ಹೇಳ್ಬೋದು. ಹಾಂ, ಹೇಗೋ 7 ತಿಂಗಳ ಗಂಟ ತಳ್ಳಿದೆ. 7 ತಿಂಗಳಾದಿ ನನಗೆ ಸೀಮಂತ ಎಲ್ಲ ಮಾಡಿಕೊಟ್ರು. ಸೀಮಂತ ಮಾಡಿ ನಾನು ಸೀಮಂತ 7 ತಿಂಗಳು ನನಗೆ ಡಿಸೆಂಬರಲ್ಲಿ ಮಾಡಿದ್ದೆ. ನನಗೆ ಅದಕ್ಕೂ ಮುಂಚೆ ಏನಾಯಿತು ಅಂದರೆ ಅಕ್ಟೋಬರಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ನನ್ನ ನಾದಿನಿ ಕೂಡ ನಮ್ಮ ಮನೇಲಿ ಪ್ರೆಗ್ನೆಂಟ್ ಇದ್ದರು. ನನ್ನಮ್ಮ ಹೇಳ್ತಿದ್ರು ನಮ್ಮ ಕಡೆ ಇರ್ತಕ್ಕಂಥ ಇದು ಒಂದು ಮೂಢನಂಬಿಕೆ ಅಂತಲೇ ಹೇಳ್ಬೋದು, ಐ ಡೋಂಟ್ ನೋ ಅಥವಾ ಬಿಲೀವ್ ನಿಜವಾಗ್ಲೂ ಅದು ಬಿಲೀವ ಮೂಢನಂಬಿಕೆನ. ಅತ್ತಿಗೆ ನಾದಿನಿ ಪ್ರೆಗ್ನೆಂಟ್ ಆದಾಗ ಒಂದೇ ಬಾಗಿಲಲ್ಲಿ ಎದುರೆದ್ರು ಹೋಗಬಾರ್ದು, ತೊಂದರೆ ಆಗುತ್ತೆ ನಾದಿನಿಗೆ ಅಂತ ಹೇಳ್ತಿದ್ರು. ಸೊ ನನ್ನ ನಾದಿನಿ ಇಲ್ಲೇ ಇದ್ದರು, ನಾವೆಲ್ಲ ಅದನ್ನು ನಂಬಲಿಲ್ಲ, ಮೂಢನಂಬಿಕೆ ಅಂತ ಬಿಟ್ವಿ. ಅವ್ರಿಗೆ ಅಕ್ಟೋಬರಲ್ಲಿ ಡೆಲಿವರಿ ಆಗಬೇಕಿತ್ತು, ನವೆಂಬರಲ್ಲಿ ಡೆಲಿವರಿ ಆಗಬೇಕಿತ್ತು. ನವೆಂಬರ್ ಸ್ಟಾರ್ಟಿಂಗ್ ಅದು ಏನು 9th ಸ್ಟಾರ್ಟಿಂಗ್ ಆಯಿತಾ, 9th ಸ್ಟಾರ್ಟಿಂಗ್, ಇನ್ನೊಂದು 15,000 ಡೆಲಿವರಿ ಟೈಮ್. ಅವರಂತೂ ತುಂಬ ಹೆಲ್ತ್ ಕಾನ್ಷಿಯಸ್, ಶಿ ಯೂಸ್ ಟು ಡೂ ಯೋಗ, ಶಿ ಯೂಸ್ ಟು ಡೂ ಎವ್ರಿಥಿಂಗ್, ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ರು. ಸಡನ್ನಾಗಿ ಮತ್ತೆ ದಿನ ಮಧ್ಯಾಹ್ನದಿಂದ ಈವ್ನಿಂಗ್ವರೆಗೂ ಅವ್ರಿಗೆ ಯಾವುದೇ ರೀತಿಯ ಮೂಮೆಂಟ್ ಕಾಣಿಸಿಲ್ಲ ಅವರ ಇದರಲ್ಲಿ, ಮಗು ಓದಿದಿರೋದಾಗಲಿ ಏನೂ ಬಂದಿಲ್ಲ. ಸೊ ಅವರಿಗೆ ಸ್ವಲ್ಪ ಯಾಕೋ ಭಯ ಅನ್ನಿಸ್ತು. ನಾನು ಆ್ಯಕ್ಚುಲಿ ಅದು ಬ್ಯಾಂಗ್ಳೂರು ಹೊರಟಿದ್ವಿ, ಬಟ್ ಸ್ಟಿಲ್ ಏನೋ ಬ್ಯಾಂಗ್ಳೂರು ಹೊರಡಬೇಕಿತ್ತು, ನಾನು ಏನೋ ತರಕ್ಕೆ ಅಂತ ಹೊರಗೆ ಹೊರಟಿದ್ದೆ. ಆವಾಗ ಅವರು ನನಗೆ ಯಾಕೋ ಭಯ ಆಗ್ತದೆ, ಮೊಮೆಂಟೇ ಬರ್ತಿಲ್ಲ ಮಧ್ಯಾಹ್ನದಿಂದ, ಇಷ್ಟೊಂದು ಗಂಟೆ ಮಲಗಿದೆಯಾ ಮಗು ಒಳಗೆ ಒಳಗೆ ಅಂತ ಅಂದ್ಕೊಂಡು ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಹತ್ರ ಹೋದಾಗ ಟೆಸ್ಟ್ ಮಾಡಿ ಸ್ಕ್ಯಾನ್ ಮಾಡಿ ನೋಡಿದಾಗ ಮಗು ಹಾರ್ಟ್ ಬೀಟ್ ನಿಂತೋಗಿದೆ ಅಂತ ಹೇಳಿದ್ವಿ. ಇಮ್ಯಾಜಿನ್, 15 ದಿವಸ ಇರ್ತಕ್ಕಂಥ ಮಗು, ಹುಟ್ಟಬೇಕಾಗಿದ್ದ ಮಗು ಹಾರ್ಟ್ ಬೀಟ್ ಇಲ್ಲ ಅಂತಿದ್ದಾರೆ, ಹೇಗೆ ಹಾಕ್ಬೇಕು ಅವರಿಗೆ. ನಾನು ಅವ್ರ ಜೊತೆ ರೂಮಲ್ಲಿದ್ದೀನಿ, ನಾನು ಕೂಡ ಒಬ್ಳು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ನ ಹಸ್ಬೆಂಡ್ ಕೆಳಗಿದ್ರು. ಆ್ಯಕ್ಚುಲಿ ನನಗೆ ಒಂದು ಕಡೆ ನಡುಕ, ಒಂದು ಕಡೆ ಭಯ. ಸ್ಟಾರ್ಟಿಂಗ್ ಫ್ರಮ್ ಪ್ರೆಗ್ನೆನ್ಸಿ ಭಯದಲ್ಲೇ ಬಂದೆ. ಆ ಟೈಮಲ್ಲಿ ಇನ್ನೂ ಭಯ, ಏನಿದು ಈ ರೀತಿ ಆಯ್ತಲ್ಲ ಅಂತ. ಓಕೆ ಫೈನ್, ಅದನ್ನೆಲ್ಲ ನಾವು ದಾಟಿದ್ವಿ. ಏನಾದ್ರು ಆಪ್ರೇಷನ್ ಮಾಡಿ ಬದುಕ್ಸೋಕ್ಕಾಗತ್ತಾ ಅಂದರೆ ಯಾವುದೇ ರೀತಿ ಅದಾಗಲ್ಲ ಅಂದರು.
ಕಡೆಗೆ ಸಿಸರಿನ್ ಮಾಡಿ ಅವರಿಗೆ ಆಪ್ರೇಷನ್ ಮಾಡಿ ಮಗುನ ತೆಗೆದ್ವಿ, ನೋಡಿದ್ವಿ. ಅದು ಗಂಡು ಮಗು ಆಗಿತ್ತು ಕೂಡ, ತುಂಬ ಮುದ್ದಾಗಿತ್ತು ಅಂತಲೇ ಹೇಳ್ಬೋದು ಆ ಮಗು. ಒಂದು ದುಃಖದ ಸಂಗತಿ ನಮ್ಮ ಮನೇಲಿ ಆವಾಗ ನಡೆದಿದ್ದು. ಸೊ ಅದೆಲ್ಲ ಆದಮೇಲೆ ಹೇಗೋ ನನಗೆ ಸೀಮಂತ ಇತ್ತು, ಸೀಮಂತ ಮುಗಿಸ್ಕೊಂಡು ನಾನು ಹೊರಟೆ. ನಾನು ಹೋಗಿ ಭದ್ರಾವತಿಲಿ ಚೆಕ್ ಮಾಡಿಸ್ತಿದ್ದೆ ಡಾಕ್ಟ್ರ್ ಹತ್ರ. ಆ ಟೈಮಲ್ಲಿ ಏನಾಯಿತು, ಮತ್ತೆ ಪುನಃ ನಾರ್ಮಲಾಗೆಲ್ಲ ಆಗ್ತಿತ್ತು, ನಾರ್ಮಲಾಗೇ ಇತ್ತು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಪ್ರತಿಯೊಂದು ಕೂಡ. ನಂಗೆ ಒಂದು ಹೇಳಿದ ಮತ್ತಿದೆ, ಥರ್ಡ್ ಮಂತ್ ಐ ತಿಂಕ್ ಆವಾಗ ಸ್ಕ್ಯಾನ್ ಮಾಡಿದಾಗ ರೈಟ್ ಸೈಡಲ್ಲಿ ಮಗುಗೆ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ ಅಂತ ಹೇಳಿದರು. ಅದೊಂದು ತಲೆನೋವಾಗಿತ್ತು. ಆವಾಗ ಅದಕ್ಕೆ ಅಂತ ಎಕೋಸ್ಪ್ರಿನ್ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿದ್ರು, ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗಬೇಕು, ಈವನ್ ಆಗಿ ಆಗಬೇಕು ಅಂತ, ಇಲ್ಲನೇ ಗ್ರೋತ್ ಆಗಲ್ಲ ಮಗು ಕರೆಕ್ಟಾಗಿ ಅಂತ. ಅದು ಮೂರನೇ ಮಂತಲ್ಲಿ ಸ್ಟಾರ್ಟ್ ಆಗಿತ್ತು ನನಗೆ ಆ ತಲೆನೋವು, ಆ ಭಯ. ಸ್ಟಾರ್ಟಿಂಗ್ ಫ್ರಮ್ ಪ್ರೆಗ್ನೆನ್ಸಿ ಈ ಥರ ಭಯದಲ್ಲೇ ಬಂದೆ ನಾನು. ಸೊ ಇನ್ನೇನು 8 ತಿಂಗಳು ತುಂಬಿತು ನನಗೆ, ತುಂಬಿದ್ದ 9 ತಿಂಗಳು ಸ್ಟಾರ್ಟ್ ಆಯಿತು. ನನ್ನ ಕಸಿನ್, ನನ್ನ ಫ್ರೆಂಡ್ ಶಾಂತಿ ಅಕ್ಕ ಅಂತಿದ್ದಾರೆ, ಅವ್ರ ಮನೆಗೆ ಹೋಗಿದ್ದೆ. ಅವತ್ತು ಬೆಳಗ್ಗೆ ಎದ್ದಾಗಿಂದನೂ ನನಗೆ ಡಿಸೆಂಟ್ರಿ, ಸ್ಟಿಲ್ ನಾನು ಅವ್ರ ಮನೆಗೆ ಹೋಗಿ ಒಂದಿನ ಸ್ಪೆಂಡ್ ಮಾಡಿ ಬರೋಕ್ಕಿತ್ತು. ಯಾಕಂದರೆ ಆಮೇಲಿಂದ ಡೇಟ್ ಹತ್ರ ಬಂದರೆ ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ, ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಹೋದೆ. ಅವ್ರ ಮನೆಗೆ ಹೋದ್ರೂ ನನಗೆ ಹಾಗೆ ಆಗ್ತಾ ಇತ್ತು. ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ ಆ್ಯಕ್ಚುಲಿ ದೆಲ್ಲಿಯಿಂದ ಒಬ್ಬರು, ಹಾಗೆ ಇನ್ನೊಬ್ಬರು. ಅವ್ರು ನನ್ನ ನೋಡಿ ನಾನು ತುಂಬ ವೀಕ್ ಅನ್ನಿಸ್ತಿದ್ದೆ ಅವತ್ತಿನ ದಿನ. ಅವ್ರು ಹೇಳಿದ್ರು ಈ ವೀಕಲ್ಲೇ ನನಗೆ ಖಂಡಿತವಾಗ್ಲೂ ಡೆಲಿವರಿ ಆಗುತ್ತೆ, ಹಾಗೆ ಸಿ ಸೆಕ್ಷನ್ನೇ ಆಗುತ್ತೆ, ಹಾಗೆ ನಿಂಗೆ ಹೆಣ್ಮಗುನೇ ಆಗುತ್ತೆ ಅಂತ ಹೇಳಿದ್ರು. ನಾನಿಲ್ಲ, ನಾನು ನಾರ್ಮಲ್ ಮಾಡ್ಕೊಬೇಕು, ನಂಗೆ ನಾರ್ಮಲ್ ಮಾಡ್ಕೊಬೇಕು ಅಂತ ಆಸೆ ಇದೆ, ಹಾಗೆಲ್ಲ ಹೇಳಬೇಡಿ ನೀವು ಅಂತ ಹೇಳಿದೆ ಅವ್ರಿಗೆ. ನನಗೆ ಡಿಸೆಂಟ್ರಿನಿಲ್ಲೇ ಇಲ್ಲ, ದಾಳಿಂಬೆ ತಿನ್ನು, ಆ್ಯಪಲ್ ಜ್ಯೂಸ್ ಕುಡಿ, ಡಾಕ್ಟ್ರು ಯಾವುದೋ ಮಾತ್ರೆ ಸಜೆಸ್ಟ್ ಮಾಡಿದ್ರು ಅದನ್ನ ನುಂಗಿದೆ, ಬಟ್ ಸ್ಟಿಲ್ ಡಿಸೆಂಟ್ರಿನೇ ಇಲ್ಲ. ಸರಿ, ಅವಾಗ ಮತ್ತೊಂದು ಸ್ಕ್ಯಾನಿಂಗ್ ಮಾಡಿದರು ಡಾಕ್ಟ್ರು. ಡಾಕ್ಟ್ರು ಹೇಳಿದರು ನಿಮಗೆ ಸ್ವಲ್ಪ ಸ್ಕ್ಯಾನಿಂಗ್ ಮಾಡೋಕ್ಕೆ ಮುಂಚೆ ಫಸ್ಟ್ ಅಂದರು ಫಸ್ಟ್ ನೀವು ಹೋಗಿ ಅಡ್ಮಿಟ್ ಆಗು, ಯಾಕಂದರೆ ಡಿಸೆಂಟ್ರಿ ಆಗ್ತಿದೆ ಅಂದರೆ ನೀರು ಲಾಸ್ ಆಗುತ್ತೆ, ವಾಟರ್ ಬ್ಯಾಗ್ ಆಮೇಲೆ ಲಾಸ್ ಆದರೆ ಮಗುಗೆ ತೊಂದರೆ ಆಗುತ್ತೆ. ಸೊ ಅಡ್ಮಿಟ್ ಆಗಿ ಡ್ರಿಪ್ಸ್ ಹಾಕಿದ್ರೆ ನಿಮಗೆ ನೀರು ಹೋಗ್ತಾನೆ ಇರುತ್ತೆ ಬಾಡಿಗೆ ಅಂತ. ಹೋಗಿ ಅಡ್ಮಿಟ್ ಆದೆ 2 ದಿನ, ಇವತ್ತು ಮಧ್ಯಾಹ್ನ ಅಡ್ಮಿಟ್ ಆದೆ, ನೆಕ್ಸ್ಟ್ ಡೇ ನೈಟ್ ಫುಲ್ಲಿದ್ದು ಥರ್ಸ್ಡೇ ಬೆಳಗ್ಗೆ ಐ ಗೆಸ್ ಡಿಸ್ಚಾರ್ಜ್ ಆಯಿತು. ಟ್ಯೂಸ್ಡೇ ಅಡ್ಮಿಟ್ ಆದೆ, ಟ್ಯೂಸ್ಡೇ ಫುಲ್ ಇದ್ದು ಮಧ್ಯಾಹ್ನದಿಂದ ಫುಲ್ ವೆಡ್ನಸ್ಡೇ ನೈಟ್ವರೆಗೂ ಇದ್ದೆ, ಥರ್ಸ್ಡೇ ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿಕೊಂಡೆ. ಆವಾಗ ಡಿಸ್ಚಾರ್ಜ್ ಡಿಸೆಂಟ್ರ್ ನಿಂತಮೇಲೆ ನನಗೆ ಡಿಸ್ಚಾರ್ಜ್ ಮಾಡಿದರು. ಆವಾಗ ಒಂದು ಸ್ಕ್ಯಾನಿಂಗ್ ನೆಕ್ಸ್ಟ್ ಡೇ ಚೆಕಪ್ ಇತ್ತು ನನಗೆ, ನಾರ್ಮಲ್ ಚೆಕಪ್ ಹೋದೆ. ಆವಾಗ ಹೇಳಿದರು ಒಂದು ಸ್ಕ್ಯಾನಿಂಗಲ್ಲಿ ನೀಟಾಗಿ ಸ್ಕ್ಯಾನಿಂಗಿಗೆ ರಿಸಲ್ಟ್ಸ್ ಬರ್ತಾಯಿಲ್ಲ, ಬಿಕಾಸ್ ಮಗು ಆ ಕಡೆ ತಿರುಗಿದೆ. ಹಾಗೆ ಕರಳು ಬಳ್ಳಿ ಯುಂಬಲಿಕಲ್ ಕಾರ್ಡ್ ಸುತ್ತದ ಥರ ಕಾಣಿಸ್ತಾ ಇದೆ ಸೈಡ್ ಫೇಸಲ್ಲಿ, ನಾಟ್ ಶೋರ್ ಸುತ್ತಿಯಲು ಅಂತ, ಸುತ್ತಿನ ಥರ ಕಾಣಿಸ್ತಾ ಇದೆ. ಹಾಗೆ ನನಗೆ ಲೈಟಾಗಿ ಪೇನ್ ಬರೋಕ್ಕೆ ಸ್ಟಾರ್ಟ್ ಅನ್ನಿಸ್ತಿತ್ತು ಸ್ವಲ್ಪ. ಆ ಸ್ಕ್ಯಾನಿಂಗ್ ಎಲ್ಲ ಹೋಗಿ ಬಂದು ಭಯಕ್ಕೋ ಏನೋ ನಂಗೆ ಗೊತ್ತಿಲ್ಲ, ನನಗೆ ಆ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸರಿ, ಓಕೆ, ಡಾಕ್ಟ್ರ್ ಹತ್ರ ಹೋದಾಗ ನಂಗೆ ಈ ಥರ ಆಗ್ತಾಯಿದೆ ಅಂತ ಅವ್ರು ಹೇಳಿದರು, ಅಡ್ಮಿಟ್ ಆಗಿಬಿಡು ಅಂತ ನಾನು ಹೇಳಿದೆ. ನಂಗೆ ನಾರ್ಮಲ್ ಬೇಕಲ್ಲ ಅಡ್ಮಿಟ್ ಆಗಿ, ನಾರ್ಮಲಾಗಿ ಟ್ರೈ ಮಾಡೋಣ ನಾವು ಅಂತ ಹೇಳಿದರು. ಸೊ ಪೆಲ್ವಿಕ್ ಇನ್ಸರ್ಷನ್ ಟ್ಯಾಬ್ಲೆಟ್ ಮಾಡಿ ನಾರ್ಮಲಾಗಿ ಟ್ರೈ ಮಾಡ್ತೀನಿ ಅಂತ ಹೇಳಿದರು. ಸೊ ನನಗೆ ಭಯ ಆಗ್ತಿದೆ, ನನಗೆ ಏನಂದರೆ ಆ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಅದನಿಗೆ ಆಗಿದ್ದಂಥ ಇನ್ಸಿಡೆಂಟ್ಸ್ ಎಲ್ಲ ನನಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಮೂಮೆಂಟ್ ಗೊತ್ತಾಗ್ತಿಲ್ಲ ಅಂದರೂ ನಂಗೆ ಅದೇ ಫೀಲ್ ತಲೆ ಒಳಗೆ ಬರ್ತಿತ್ತು, ತುಂಬ ಭಯ, ತುಂಬ ಒಂಥರ ಫಿಯರೇ ಬಂತು ಅಂತ ಹೇಳ್ಬೋದು ನಂಗೆ ಆ ಟೈಮಲ್ಲಿ. ಸೊ ಇದೆಲ್ಲ ಆಯಿತು, ಸರಿ ಹೋಗೆ ಅಂತ ಅಡ್ಮಿಟ್ ಆದೆ. ಅಡ್ಮಿಟ್ ಆಗಿ ನೆಕ್ಸ್ಟ್ ಡೇ ಬೆಳಗ್ಗೆ ನನಗೆ ನಾರ್ಮಲ್ ಪೇನ್ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದರು. ನನಗೆ ಪೇನ್ ಅಷ್ಟು ಬಂದಿಲ್ಲ ಅಂತಲೇ ಸಿಸ್ಟರ್ಸ್ ಆಗಿ ಹೇಳಿದ್ದು, ಹಾಗೆ ನನ್ನ ಫ್ರೆಂಡ್ ಕೂಡ ಹೇಳಿ ಶಾಂತಿ ಅಕ್ಕ ಇದು ಪೇನೇ ಅಲ್ಲ, ನನಗೆ ಪೇನ್ ಆಗ್ತಿತ್ತು ಆ್ಯಕ್ಚುಲಿ, ಡ್ರಿಪ್ ಬೇರೆ ಹಾಕಿಬಿಟ್ಟಿದ್ರು, ನನ್ನ ಕೈಯ ಕಾಲು ಅಲ್ಲಾಡ್ಸೋಕ್ಕಾಗ್ತಿಲ್ಲ, ನಾನು ಡ್ರಿಪ್ ಹಾಕಿದ್ದಾರೆ, ಪೇನ್ ತಡ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ ಅಂತ ನಾನು ಕೂಗ್ತಾ ಇದ್ದೀನಿ. ಅವ್ರು ಹೇಳ್ತೀಯ ಇದು ಪೇನೇ ಅಲ್ಲ, ಒರಿಜಿನಲ್ ಪೇನ್ ಬಂದರೆ ನೀನು ಹೇಗೆ ತಡಿತೀಯ ಅಂತ. ನನ್ನ ಡಾಕ್ಟ್ರ್ ಅವತ್ತು ಸ್ವಲ್ಪ ಬ್ಯುಸಿ ಇದ್ದರು, ಮಧ್ಯಾಹ್ನನೇ ಬರ್ತೀನಿ ನಾನು ನಿನಗೆ ಡೆಲಿವರಿ ಮಾಡೋಕ್ಕೆ, ನೀನು ಅಲ್ಲಿ ಗಂಟ ಪೇನ್ ತಡಿಬೇಕಂತ ಹೇಳಿದರು ಕೂಡ. ಇನ್ನೊಬ್ಬರು ಡಾಕ್ಟ್ರದು ಚೆಕ್ ಮಾಡ್ತಾಯಿದ್ರು, ಅವ್ರು ಹೇಳಿದರು ಸರ್ವಿಕ್ಸ್ ಇದೆಲ್ಲ ಅದು ತಿನ್ನೇ ಆಗಿಲ್ಲಮ್ಮ, ಹಾಗೆ ಇದೆ, ನಿನ್ನೆ ಎಷ್ಟಿತ್ತು ಅಷ್ಟೇ ಇದೆ, ಬೆಳಗ್ಗೆ ಕೂಡ ಬೆಳಗ್ಗೆಯಿಂದ ಮಧ್ಯಾಹ್ನ ಚೆಕ್ ಮಾಡಿದ್ರು ಅಷ್ಟೇ ಇದೆ, ಹೀಗಿದ್ರೆ ನಾರ್ಮಲ್ ಆಗಲಿಕ್ಕೆ ಕಷ್ಟ ಇದೆ ಅಂತಲೇ ಹೇಳಿದರು.
ಒಂದು ಕಡೆ ಮಗು ಬರುತ್ತೆ ಅಂತ ಖುಷಿ ನನಗೆ, ಒಂದು ಕಡೆ ನಾರ್ಮಲ್ ಆಗ್ತಿಲ್ಲ ಅಂತ ದುಃಖ. ಸೊ ನಂಗೆ ದುಃಖಕ್ಕಿಂತ ನಾನು ಹೇಳ್ತಿಲ್ಲ, ಓಕೆ ಸಿ ಸೆಕ್ಷನ್ ಮಾಡಿಬಿಡಿ ಅನ್ನೋ ಮನಸ್ಥಿತಿ ನನಗೆ ಬಂದುಬಿಡ್ತು. ನನ್ನ ಹಸ್ಬೆಂಡ್ ಇನ್ನೂ ಟ್ರಾವೆಲ್ ಮಾಡ್ಕೊಂಡು ಬರ್ತಾಯಿದ್ರು ಚೆನ್ನೈಯಿಂದ ಭದ್ರಾವತಿಗೆ. ಸೊ ಫೈನಲಿ ಸಿ ಸೆಕ್ಷನ್ ಮಾಡಿ ನನ್ನ ಮಗುನ ನನಗೆ ಹೊರಗೆ ತೆಗ್ದು ಕೊಟ್ಟರು. ಹೀಗಿತ್ತು ನನ್ನ ಜರ್ನಿ ಅಂತಲೇ ಹೇಳ್ಬೋದು. 3:36 PM ಸ್ಯಾಟರ್ಡೇ ಅವಳು ನನ್ನ ಹುಟ್ಟಿದ್ದು. ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ದಿನ ಅನ್ಸುತ್ತದು, ಎಲ್ಲ ಅವತ್ತೇ ಶಿವರಾತ್ರಿ. ಅಡ್ಮಿಟ್ ಆಗಿದ್ದು ಶಿವರಾತ್ರಿ, ಎಸ್ ಶಿವರಾತ್ರಿ ಹಬ್ಬದ ದಿನಾನೇ ಅನಿಸುತ್ತೆ. ಸೊ ಶಿವರಾತ್ರಿ ಎಲ್ಲ ನಮ್ಮ ಮನೇಲಿ ಏನೂ ಮಾಡಲಿಲ್ಲ ನಾವುಗಳು. ನಂಗೆ ನಿಜ ಹೇಳ್ತೀನಿ, ನನ್ನ ಮಗು ತೆಗ್ದು ಕೊಟ್ಟಾಗ ನನ್ನ ಗಂಡನ ನನಗೆ ಆಪರೇಷನ್ ರೂಮಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇತ್ತು, ಅದನ್ನು ಕೂಡ ಮಾಡಲಿಕ್ಕಾಗಲಿಲ್ಲ. ಫೈನ್, ನೋ ಪ್ರಾಬ್ಲಮ್, ನನಗೆ ಪ್ರಾಬ್ಲಮ್ ಇಲ್ಲ. ಮಗು ತೆಗ್ದಿದ್ದಾರೆ, ಮಗು ಸೌಂಡ್ ಬರ್ತಿದೆ, ನಂಗೆ ಯಾವ ಮಗು ಅಂತ ಕೇಳೋಕ್ಕೆ ಪರಿಸ್ಥಿತಿ ಇಲ್ಲ. ನಂಗೆ ಏನೋ ಕಟ್ಟಾಗ್ಬಿಟ್ಟಿದೆ, ಏನೋ ಆಗ್ಬಿಟ್ಟಿದೆ ಅನ್ನೋ ಫೀಲೇ ಇದ್ದೀನಿ. ಡಾಕ್ಟ್ರಿಗೆ ಆಮೇಲಿಂದ ಯಾವ ಮಗು ಅಂತ, ಎಲ್ಲ ಆಪ್ರೇಷನ್ ಮುಗ್ದು ಅವ್ರು ನನಗೆ ಎಲ್ಲ ಆಯಿತು ಅಂದಾಗ ಕೇಳಿದೆ ಯಾವ ಮಗು ಅಂತ. ಅವ್ರು ಹೇಳಿದರು ನನಗೆ, ಇಷ್ಟೊತ್ತು ಕೇಳ್ದಂಗೆ ಇದೆಯಾ ಹೆಣ್ಮಗಳು ಕಣೇ, ತುಂಬ ಚೂಟಿ ಇದ್ದಾಳೆ ನಿನ್ನ ಮಗಳು ಅಂತ ಹೇಳಿದ್ರು. ಒಂದು ಮಾತು ನೋಡ್ತಿದ್ದಂಗೆ ಅದನ್ನು ಹೇಳಿದ್ರು ಅವರು. ಸೊ ನನ್ನ ಡಾಕ್ಟ್ರು ಸುನೀತಾ ಭಟ್ ಅಂತ ಭದ್ರಾವತಿಲಿ, ಭದ್ರಾವತಿಲಿ ಖಂಡಿತವಾಗ್ಲು ಗೊತ್ತಿರ್ತಾರೆ ಅವ್ರು ಯಾರು ಅಂತ. ಅವತ್ತು ನನ್ನ ಮಗಳು 25 February ಮಧ್ಯಾಹ್ನ 3:36 ಹುಟ್ಟಿದ್ದು ನನ್ನ ಮಗಳು. ಸೊ ಈ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಜರ್ನಿಲಿ ಬಂದಂಥ ಒಂದು ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ. ಸೊ ಈ ಜರ್ನಿ ನೆನೆಸ್ಕೊಂಡಾಗ ನನಗೆ, ಆ್ಯಂಡ್ ಸಿ ಸೆಕ್ಷನ್ ಆಪರೇಷನ್ ಎಲ್ಲ ನೆನೆಸ್ಕೊಂಡ್ರೆ, ಎರಡನೇ ಮಗು ಮಾಡ್ಕೊಳ್ಳೋ ಮನಸ್ಥಿತಿ ಖಂಡಿತವಾಗ್ಲೂ ನನಗಿಲ್ಲ. ಹಾಗೆ ಒಂದು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಎಲ್ಲರಿಗೂ ಆಸೆ ಇರುತ್ತೆ ಯಾವ ಮಗು ಇದೆ ನೋಡಬೇಕು ಅಂತ. ನಂಗೆ ಗಂಡಾಗಬೇಕು ಹೆಣ್ಣಾಗಬೇಕು ಅಂತ ಏನಿರಲಿಲ್ಲ, ಬಟ್ ಸ್ಟಿಲ್ ಏನೋ ಆಸೆ ಅಲ್ಲ ಯಾವ ಮಗು ಇದೆ ಅಂತ ತಿಳ್ಕೊಳ್ಳೋಕ್ಕೆ, ಹೆಸರು ಹುಡುಕೋಣ ಅಂತ. ಆ ಥರ ಏನಾರು ಟೆಸ್ಟ್ ಇದೆಯಾ ನೋಡೋಣ ಅಂತ ನಾನು ಚೈನೀಸ್ ಕ್ಯಾಲೆಂಡರ್ ಇರ್ಬೋದು, ಯೂರಿನ್ ಬೇಕಿಂಗ್ ಸೋಡಾ ಯೂರಿನ್ ಟೆಸ್ಟ್ ಇರ್ಬೋದು, ಈ ಥರ ಎಲ್ಲ ಸ್ವಲ್ಪ ಕೆಲವು ಟ್ರೈ ಮಾಡಿದ್ದೆ. ಅದೆಲ್ಲ ವರ್ಕ್ ಆಯ್ತಾ ಇಲ್ವೋ ಅಂತ ನಾನು ಇವಾಗ ಹೇಳಲ್ಲ, ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ನಮ್ಮ ಅತ್ತೆ ನಿಮಗೆ ಅದನ್ನ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಆ ವಿಡಿಯೋನ ಮಾಡ್ತೀನಿ ನಿಮಗೋಸ್ಕರ. ಸೊ ಇದು ವರ್ಕ್ ಆಗುತ್ತಾ ಈ ಥರ ಪ್ರಿಡಿಕ್ಷನ್ಸ್ಗಳೆಲ್ಲ, ಈ ಥರ ಟೆಸ್ಟ್ಗಳೆಲ್ಲ ಅಂತ ನಾನು ನಿಮಗೆ ತಿಳಿಸ್ತೀನಿ. ನನ್ನ ಈ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇದರಿಂದ ಕೆಲವೊಂದು ಮಾಹಿತಿಗಳು, ಮಿನಿಮಮ್ ಯಾವ ಲೆವೆಲ್ ಎಷ್ಟಿರಬೇಕು, ಯಾವ ಟೆಸ್ಟ್ ಹೇಗಿರಬೇಕು ಎಲ್ಲ ಗೊತ್ತಾಗುತ್ತೆ, ಗೊತ್ತಾಗಿದೆ. ಅಟ್ಲೀಸ್ಟ್ ಮಿನಿಮಮ್ ನಾಲೆಜ್ ಬಂದಿದೆ ಏನು ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ, ಈ ಜರ್ನಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತು ಯಾವುದಾದ್ರೂ ವಿಡಿಯೋ ನಿಮಗೆ ಬೇಕಿದ್ದಲ್ಲಿ ನನಗೆ ಖಂಡಿತವಾಗ್ಲೂ ಮೆನ್ಷನ್ ಮಾಡಿ ಕಮೆಂಟ್ನಲ್ಲಿ, ನಾನು ಅದರ ಬಗ್ಗೆ ಗೊತ್ತಿದ್ದಲ್ಲಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ, ಸೀ ಯು.